हेलो फ्रेंड्स, वेलकम टू नागवेणी आचार्स किचन। इवतीन किचन टिप्स यावदु अंत नोडिकोळ्ळोण। बन्नी, टिप नंबर वन, नावु एग् आम्लेट माडुवाग ई टिप अन्नु फॉलो माडिद्रे नम्म आम्लेट साइज नल्ली दोड्डदागि बरुत्ते, हागेने तुंबा फ्लफियागि सॉफ्ट आगि बरुत्ते। ಮೊದಲಿಗೆ ಎಗ್ಸನ್ನು ಒಂದು ಕಪ್ಗೆ ಬೀಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಮಿಕ್ಸ್ ಮಾಡಬೇಕು. ಅನಂತರ ಇದನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳೋಣ. ಸುಮಾರು 2-3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು ಮೊಟ್ಟೆಗೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕಬೇಕಾಗತ್ತೆ. ಈಗ ಬೀಟ್ ಮಾಡಿರುವಂಥ ಈ ಮೊಟ್ಟೆ ಮಿಶ್ರಣ ಚೆನ್ನಾಗಿ ಕಾದಿರುವಂಥ ಪ್ಯಾನ್ ಮೇಲೆ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಖಾರ, ಪೆಪ್ಪರ್ ಪೌಡರ್ ನಿಮ್ಮ ಇಷ್ಟದ ಪ್ರಕಾರ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು. ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಹಾಕಿದ್ದೀನಿ. ಎರಡೂ ಕಡೆ ಸಿಮ್ ಫ್ಲೇಮ್ನಲ್ಲಿ ಈ ಆಮ್ಲೆಟನ್ನು ಬೇಯಿಸ್ಕೋಬೇಕು. ನೋಡಿ, ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಹಾಗೆಯೇ ಆಮ್ಲೆಟ್ ಸೈಜ್ ಕೂಡ ಡಬಲ್ ಸೈಜ್ನಲ್ಲಿ ಬಂದಿದೆ. ಮಕ್ಕಳಿಗೆ ಈ ಆಮ್ಲೆಟ್ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಟಿಪ್ ನಂಬರ್ 2, ನೋಡಿ, ಈ ಚಳಿಗಾಲದಲ್ಲಿ ಮೊಸರು ಬೇಗನೆ ಎಪ್ಪಾಗೋದಿಲ್ಲ. ಸೊ ಕರ್ಡನ್ನು ಹೇಗೆ ಸೆಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲು ಹಾಲನ್ನು ಕಾಯಿಸಿರಬೇಕು, ಉಗುರು ಬೆಚ್ಚಿಗಿರಬೇಕು. ಅದ್ರ ಮೇಲಿರುವಂಥ ಹಾಲಿನ ಕೆನೆಯನ್ನು ತೆಗೆದಿಡ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತೊಗೊಬೇಕು. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಮೊಸರು, ಇವೆರಡನ್ನು ಸ್ವಲ್ಪನೇ 1 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪನೂ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಕಾಯಿಸಿರುವಂಥ ಹಾಲು ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಇದನ್ನು ಒಂದು ಬೌಲ್ಗೆ ತಗೊತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಕಾರ್ನ್ ಫ್ಲೋರ್ ಹಾಗೆಯೇ ಮೊಸರು ಮಿಶ್ರಣ 2 ಸ್ಪೂನೇ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸುಮಾರು 1/2 ಲೀಟರಷ್ಟು ಹಾಲಿಗೆ 2-3 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಬೇಕಾಗತ್ತೆ. ಈಗ ಮಿಕ್ಸ್ ಮಾಡಿರುವಂಥದನ್ನ ಓವನಲ್ಲಿ ಇಡ್ತಾ ಇದ್ದೀನಿ. ಯಾವುದೇ ಒಂದು ಬೆಚ್ಚಗಿರುವಂಥ ಪ್ರದೇಶದಲ್ಲಿ ನೀವು ಇಡ್ಬೋದು, ಕಬೋರ್ಡ್ನಲ್ಲೂ ಸಹ ಇಡ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋಣ. ನೋಡಿ, ತುಂಬ ಚೆನ್ನಾಗಿ ಗಟ್ಟಿಯಾಗಿ ಸೆಟ್ ಆಗಿದೆ. ಇದನ್ನು ಇವಾಗ ನಾನು ಫ್ರಿಡ್ಜ್ನಲ್ಲಿ 3-4 ಅವರ್ಸ್ ಇಡ್ತೀನಿ. ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ, ಬೇಗನೆ ಆಗುತ್ತೆ. ಈಗ ತೆಗೆದು ನೋಡೋಣ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಮೊಸರು ಮನೇಲಿ ಮಾಡುವಾಗ ಸ್ವಲ್ಪ ಸ್ಮೆಲ್ ಇರುತ್ತೆ, ಟೇಸ್ಟು ಅಷ್ಟು ಇಷ್ಟ ಆಗೋದಿಲ್ಲ ಮಕ್ಕಳಿಗೆ. ಈ ರೀತಿ ಒಮ್ಮೆ ಮೊಸರು ಮಾಡಿ ಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪನೂ ಮೊಸರಿನ ಹುಳಿ ವಾಸನೆ ಆಗಲಿ, ಯಾವುದೇ ವಾಸನೆ ಸ್ಮೆಲ್ ಇರೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಗಟ್ಟಿಯಾದ ಮೊಸರು ನಮಗೆ ಸಿಗುತ್ತೆ. ಈಗ ನಮ್ಮ ಮಗನಿಗೆ ಕೊಟ್ಟು ನೋಡ್ತೀನಿ, ಏನು ಹೇಳ್ತಾನೆ ನೋಡೋಣ. ಈ ರೀತಿ ಮಾಡಿಕೊಡಿ, ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಟಿಪ್ ನಂಬರ್ 3, ಕೆಲವೊಮ್ಮೆ ಆಲೂಗಡ್ಡೆ ಎಷ್ಟು ಬೇಯಿಸಿದ್ರೂ ಬೇಗ ಬೇಯೋದಿಲ್ಲ. ಕರೆಕ್ಟಾಗಿ ಈವನ್ ಆಗಿ ಬೇಯಬೇಕು, ಬೇಗ ಬೇಯಬೇಕು ಅಂತ ಹೇಳಿದ್ರೆ, ಆಲೂಗಡ್ಡೆ ಬೇಯುವಾಗ 1/2 ಟೀಸ್ಪೂನಷ್ಟು ಅರಿಶಿಣ ಜೊತೆಗೆ 1 ಟೀಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿ 1 ವಿಸಿಲ್ ಕೂಗಿಸ್ಕೊಳ್ಳಿ. ಇದು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಪ್ರೆಷರ್ ಬಿಟ್ಟಿದೆ, ಆಲೂಗಡ್ಡೆ ಬೆಂದಿದೆಯಾ ನೋಡೋಣ. ನೋಡಿ, ಪರ್ಫೆಕ್ಟಾಗಿ ಈವನ್ ಆಗಿ ಬೇಗನೆ ಬೆಂದಿದೆ. ಈ ಟಿಪ್ಪನ್ನು ಪ್ರೆಷರ್ ಕುಕ್ಕರ್ ಅಲ್ಲದೆ ನೀವು ರೆಗ್ಯುಲರ್ ಪಾತ್ರೆಯಲ್ಲಿ ಬೇಯಿಸುವಾಗ ಉಪಯೋಗಿಸ್ಕೋಬೋದು. ಟಿಪ್ ನಂಬರ್ 4, ಆಲೂಗಡ್ಡೆ ಬೆಂದಮೇಲೆ ತುಂಬಾ ಬಿಸಿ ಇರುತ್ತಲ್ವಾ, ಅರ್ಜೆಂಟಲ್ಲಿ ಕೈಯಲ್ಲಿಟ್ಕೊಂಡು ಬಿಡಿಸೋವಾಗ ಸಿಪ್ಪೆಯನ್ನು ತುಂಬಾ ಬಿಸಿ ತಾಗತ್ತೆ. ಅದಕ್ಕೊಂದು ಈಸಿ ಟಿಪ್ ಅಂದರೆ, ಒಂದು ಫೋರ್ಕ್ ತಗೊಳ್ಳಿ, ಫೋರ್ಕಿಂದ ಈ ರೀತಿ ಆಲೂಗಡ್ಡೆಯನ್ನು ಚುಚ್ಚಿ ಇಟ್ಕೊಳ್ಳಿ, ಇನ್ನೊಂದು ಕೈಯಲ್ಲಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಳಿ. ಈಸಿ ಆಯ್ತಲ್ವ ನಮ್ಮ ಕೆಲಸ? ನಿಮಗೆ ಈ ಟಿಪ್ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಅರ್ಜೆಂಟಲ್ಲಿ ಕೆಲಸ ಬೇಗ ಫಟಾಫಟ್ ಅಂತ ಈಗ ನಾವು ಮುಗಿಸ್ಕೋಬೋದು. ನೆಕ್ಸ್ಟ್ ಟಿಪ್ ನಂಬರ್ 5,
ಒಮ್ಮೊಮ್ಮೆ ನಾವು ಉಪ್ಪಿನಕಾಯಿ ಹಾಕಿರ್ತೀವಲ್ವ ಮನೆಯಲ್ಲಿ, ಅದರ ಹೋಳುಗಳನ್ನೆಲ್ಲ ಓಡಾಡಿಕೊಂಡು ತಿನ್ಬಿಟ್ಟಿರ್ತೀವಿ. ಉಪ್ಪಿನಕಾಯಲ್ಲಿರುವಂಥ ಗೊಜ್ಜು ಅಂತ ಏನು ಹೇಳ್ತೀವಿ, ಗ್ರೇವಿ ಅಥವಾ ಖಾರ, ಬರೀದು ಉಳ್ಕೊಂಬಿಟ್ಟಿರುತ್ತೆ. ಅದರಲ್ಲಿ ಹುಡುಕಿದ್ರೂ ಸಹ ಒಂದು ಹೋಳಿರಲ್ಲ. ಈ ಖಾರನ ಹೇಗಪ್ಪ ಖಾಲಿ ಮಾಡೋದು ಅನ್ಕೊತಿರ್ತೀವಲ್ವಾ. ಒಮ್ಮೊಮ್ಮೆ ನಾವು ಟಿಫಿನ್ ಮಾಡಬೇಕಾದ್ರೆ ಏನು ಟಿಫಿನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಈ ಉಪ್ಪಿನಕಾಯಿ ಗ್ರೇವಿಯಿಂದ ಒಂದು ಈಸಿಯಾದ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಉಳಿದಿರುವಂಥ ಉಪ್ಪಿನಕಾಯಿ ಗೊಜ್ಜನ್ನು ಒಂದು ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಬೇಯಿಸಿ ಸಿಪ್ಪೆ ತೆಗೆದಿರುವಂಥ ಆಲೂಗಡ್ಡೆಯನ್ನು ಈ ರೀತಿ ನುಣ್ಣಕ್ಕೆ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಒಂದು ಗಂಟಿಲ್ದಂಗೆ ಮ್ಯಾಶ್ ಮಾಡಿ ಇಟ್ಕೋಬೇಕು. ಈಗ ಬರುತ್ತೆ ನೋಡಿ ಒಂದು ಚಮತ್ಕಾರ. ಈ ಉಪ್ಪಿನಕಾಯಿಯ ಖಾರವನ್ನು ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು 4-5 ಸ್ಪೂನಷ್ಟು ತಗೋಬೋದು. ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಪರೋಟಾಗೆ ಬೇಕಾಗಿರುವಂಥ ಮಿಶ್ರಣ ಫಟಾಫಟ್ ಅಂತ ಒಂದೇ ನಿಮಿಷದಲ್ಲಿ ರೆಡಿ ಆಯಿತು. ಈ ಕಡೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಓಂಕಾಳು 2 ಮೊಸರನ್ನ ಸೇರಿಸಿ ನೀರಾಕಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಪಾತಿಗಿಂತ ದೊಡ್ಡ ಸೈಜ್ನಲ್ಲಿ ಒಂದು ಉಂಡೆ ತಗೋಬೇಕು. ಇದನ್ನು ಲಟ್ಟಿಸ್ಕೊಳ್ಳೋಣ. ತುಂಬ ಅಗಲವಾದ ಸೈಜ್ನಲ್ಲಿ ಲಟ್ಟಿಸ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ ಎಡ್ಜಲ್ಲಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು. ಒಂದು 2 ರೆಡಿಯಾಗಿರುವಂಥ ನಮ್ಮ ಆಲೂ ಮಿಶ್ರಣ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಕ್ವಯರ್ ಶೇಪ್ನಲ್ಲಿ ಪರೋಟ ಮಾಡ್ತಾ ಇದ್ದೀನಿ. ಇದರ ಮಿಶ್ರಣ ಸಹ ನಾವು ಸ್ಕ್ವಯರ್ ಶೇಪ್ನಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ಪೂನ್ನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಪರೋಟ ಅಂತೂ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಅದರ ಎಡ್ಜಸ್ಸನ್ನು ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನೋ ಅದೇ ರೀತಿಯಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಪರೋಟ. ರೌಂಡ್ ಶೇಪ್ನಲ್ಲಿ ಅಷ್ಟು ಬರೋದಿಲ್ಲ, ಯಾಕಂದರೆ ಈ ಮಿಶ್ರಣ ಉಪ್ಪಿನಕಾಯಿಯ ಗ್ರೇವಿಯಿಂದ ಮಾಡಿರ್ತೀವಲ್ವ, ಸ್ವಲ್ಪ ತೆಳುವಾಗಿರುತ್ತೆ. ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಳಿ, ನಮಗೆ ಪರ್ಫೆಕ್ಟಾಗಿ ಪರೋಟ ಸಿಗುತ್ತೆ. ನೋಡಿ, ಈ ಥರ ಎಲ್ಲ ಎಡ್ಜಸ್ ಎಲ್ಲ ಫೋಲ್ಡ್ ಮಾಡಿಕೊಂಡು ಕವರ್ ಮಾಡ್ಕೊಂಡಿದ್ದೀನಿ. ನಮಗಿಲ್ಲಿ ಸ್ಕ್ವಯರ್ ಶೇಪಾದ ಪರೋಟ ಸಿಕ್ಕಿದೆ. ಇದನ್ನು ಒಮ್ಮೆ ಹಿಟ್ಟಿನಲ್ಲಿ ಡಸ್ಟ್ ಮಾಡಿಕೊಂಡು ಲೈಟಾಗಿ ಲಟ್ಟಿಸ್ಕೋಬೇಕು. ತುಂಬ ಹಾರ್ಡಾಗಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ರೀತಿಯಾಗಿ ಲೈಟಾಗಿ ಲಟ್ಟಿಸ್ಕೋಬೇಕು. ಇದು ತುಂಬಾ ಈಸಿಯಾದ ಪರೋಟ, ಮಕ್ಕಳು ಸಹ ಈಸಿಯಾಗಿ ಮಾಡ್ಕೊತಾರೆ, ಬ್ಯಾಚುಲರ್ಸ್ಗಂತೂ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಪ್ಯಾನ್ ಬಿಸಿಯಾಗಿದೆ. ಈ ಕಡೆ 1 ಆಯಿಲ್ ಅಥವಾ ಗೀ ಹಾಕ್ಕೊಳ್ಳಿ. ಇದ್ರ ಮೇಲೆ ರೆಡಿಯಾಗಿರುವಂಥ ನಮ್ಮ ಆಲೂ ಮಿಶ್ರಣದ ಪರೋಟ ಇಟ್ಟು ಎರಡೂ ಕಡೆ ಬೇಯಿಸಬೇಕಾಗತ್ತೆ. ಹೊಂಬಣ್ಣ ಬರುವ ರೀತಿಯಲ್ಲಿ ಈ ಪರೋಟನ ಬೇಯಿಸ್ಕೊಳ್ಳೋಣ. ಇದಕ್ಕೆ ನಿಮಗೆ ಇಷ್ಟವಾದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಯಿಲ್ ಹಾಕ್ಕೊಂಡು ನೀವು ಪರೋಟನ ಬೇಯಿಸ್ಕೋಬೋದು. ನಾನಿಲ್ಲಿ ಆಯಿಲ್ ಹಾಕ್ತಾ ಪರೋಟವನ್ನು ಮಾಡ್ತಾ ಇದ್ದೀನಿ. ಸರ್ವ್ ಮಾಡುವಾಗ ಬೆಣ್ಣೆ ಹಾಕ್ಕೊಂಡು ಸರ್ವ್ ಮಾಡ್ಕೋತೀವಿ. ಈ ಪರೋಟ ಅಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟವಾಗಿರುವಂಥ ರೆಸಿಪಿ. ಟಿಪ್ 6, ಕೆಲವೊಮ್ಮೆ ನಾವು ರೆಸಿಪೀಸ್ ಬೋಂಡಾ, ಪೂರಿ ಈ ರೀತಿಯೆಲ್ಲ ಡೀಪ್ ಫ್ರೈ ಮಾಡುವಾಗ ಆ ರೆಸಿಪಿಗಳಲ್ಲಿ ಎಣ್ಣೆ ತುಂಬಾ ಅಬ್ಸರ್ವ್ ಆಗ್ಬಿಟ್ಟಿರುತ್ತೆ, ಎಣ್ಣೆ ತುಂಬ ಎಳ್ಕೊಂಬಿಟ್ಟಿರುತ್ತೆ, ಅದು ತಿನ್ನೋಕ್ಕಾಗ್ತಾ ಇರಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಟಿಪ್ ಹೇಳ್ತೀನಿ. ನಾವು ಡೀಪ್ ಫ್ರೈ ಮಾಡುವಾಗ 1/4 teaspoonಷ್ಟು ಟೇಬಲ್ ಸಾಲ್ಟ್ ಅಥವಾ ಪುಡಿ ಉಪ್ಪನ್ನು ಹಾಕ್ಕೋಬೇಕು. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ನಮ್ಮ ಡೀಪ್ ಫ್ರೈಯನ್ನು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ರೆಸಿಪಿಗಳಲ್ಲಿ ಆಯಿಲ್ ತುಂಬಾ ಕಮ್ಮಿಯಾಗಿ ಹೀರ್ಕೊಂಡಿರುತ್ತೆ. ಸೊ ಈ ಟಿಪ್ ಖಂಡಿತವಾಗಿಯೂ ಟ್ರೈ ಮಾಡಿ. ತುಂಬ ಹೆಲ್ತಿ, ಉಪಯೋಗವಾದಂಥ ಟಿಪ್ ಅಂತ ಹೇಳ್ಬೋದು. ನೋಡಿ, ನಾನಿಲ್ಲಿ ಪೂರಿ ಮಾಡ್ತಾ ಇದ್ದೀನಿ. ತುಂಬಾ ಆಯಿಲ್ ಅಬ್ಸಾರ್ಬ್ ಮಾಡ್ತಿತ್ತು. ಈ ರೀತಿ ಸಾಲ್ಟ್ ಹಾಕಿದ್ಮೇಲೆ ಆಯಿಲ್ಲು ನಮಗೆ ಕ್ಲೀನ್ ಆಯಿತು, ಅಲ್ಲದೆ ಆಯಿಲ್ ಅಬ್ಸಾರ್ಬ್ ಆಗೋದು ಕೂಡ ಕಮ್ಮಿ ಆಗೋಯಿತು. ಇವತ್ತು ನಾನು ತೋರಿಸಿದಂತಹ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು, ಹಾಗೆ ನೀವು ಯಾವ ಟಿಪ್ಪನ್ನು ಮನೆಯಲ್ಲಿ ಫಾಲೋ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು.
ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.